ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನದ 5 ಸಾಲುಗಳ ಭಾಷಣ ನೋಡ್ತಾ ಇದ್ವಿ. 2024 ಸ್ವಾತಂತ್ರ್ಯ ದಿನದ 5 ಸಾಲುಗಳ ಭಾಷಣ ನೋಡ್ತಾ ಇದ್ವಿ. ಒಂದು ಭಾಷಣ ಅಂತ ಇಷ್ಟ ಆಯ್ತು, ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಲುಪಿರುವ ಸಮಯ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಹೋಣವಾ. ಈ ಒಂದು ಭಾಷಣ ಬಂದು ಸೂಚನೆ ಏನಂತೀರಾ? ಇಲ್ಲಿ 1-5 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. 1-5 ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊರಿ, ಪರ್ಫೆಕ್ಟ್ ಆಗ್ರಿ. ಅದಾದ ನಂತರ ಏನ್ ಮಾಡ್ತೀರಾ, ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ವಿಷಯವನ್ನು ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ, ಹಾವಭಾವ ಕೊಡ್ತಾ ನೀವೇನ್ ಮಾಡಬೇಕು, ಭಾಷಣ ಮಾಡಿದಾಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ. ರೈಟ್? ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ, ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ನನ್ನ ಹೆಸರು ರಾಜು. ಇಲ್ಲಿ ನಾನು ಉದಾಹರಣೆಗೆ ರಾಜು ಅಂತ ತೆಗೆದುಕೊಂಡಿದ್ದೇನೆ. ನಿಮ್ಮ ಹೆಸರು ಹೇಳ್ತಾ ಹೋಗಿ. ರಾಜುನ ಬದಲು ನನ್ನ ಹೆಸರು ಶಿವ, ನನ್ನ ಹೆಸರು ಶಂಕರ್, ನನ್ನ ಹೆಸರು ಇದೆ. ಈ ರೀತಿಯಾಗಿ ನಿಮ್ಮ ಹೆಸರು ಹೇಳ್ತಾ ಹೋಗಿ, ಓಕೆನಾ? ಎಲ್ಲರಿಗೂ ಮತ್ತೊಮ್ಮೆ ನೋಡಿ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ಎರಡನೇ ಪಾಯಿಂಟ್ ನೋಡಿ, ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೂರನೇ ಪಾಯಿಂಟ್ ನೋಡಿ, ಇಂದು 15ನೇ ಆಗಸ್ಟ್. ಇಂದು 15ನೇ ಆಗಸ್ಟ್. 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು, 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಮತ್ತೆ ನೋಡಿ, ಮೊದಲನೇ ಪಾಯಿಂಟ್ ಇಂದ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು 15ನೇ ಆಗಸ್ಟ್. 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಾಲ್ಕನೇ ಪಾಯಿಂಟ್ ನೋಡಿ, ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ 15 ಆಗಸ್ಟ್ 1947ರಂದು ಸ್ವಾತಂತ್ರ್ಯ ದೊರೆತ ದಿನವಾಗಿದೆ. ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ 15 ಆಗಸ್ಟ್ 1947ರಂದು ಸ್ವತಂತ್ರ ದೊರೆತ ದಿನವಾಗಿದೆ. ಐದನೇ ಪಾಯಿಂಟ್, ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ದಿನವಾಗಿದೆ. ನಮ್ಮ ದೇಶದ ಅಭಿವೃದ್ಧಿಗೆ ಎಲ್ಲರೂ ಒಂದಾಗಿ ದುಡಿಯೋಣ ಎಂದು ತಿಳಿಸುತ್ತ ನನ್ನ ಈ ಮಾತನ್ನು ಭಾರತಾಂಬೆಯ ಪಾದಕ್ಕೆ ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಮತ್ತು ನೋಡಿ, ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ದಿನವಾಗಿದೆ. ನಮ್ಮ ದೇಶದ ಅಭಿವೃದ್ಧಿಗೆ ಎಲ್ಲರೂ ಒಂದಾಗಿ ದುಡಿಯೋಣ ಎಂದು ತಿಳಿಸುತ್ತಾ ನನ್ನ ಈ ಮಾತನ್ನು ಭಾರತಾಂಬೆಯ ಪಾದಕ್ಕೆ ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಲುಪಿರುವ ಸಮಯ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.